ಮತಾಂತರ ನಿಷೇಧ ಕಾಯ್ದೆ ಅಂತೇಳಿ ನಿನ್ನೆ ಏನು ಮಂಡನೆ ಮಾಡಿರ್ತೇವೆ, ನಿಶ್ಚಯವಾಗಿ ಆ ಕಾಯ್ದೆನ ಅನುಷ್ಠಾನ ಮಾಡ್ತೇವೆ. ನನಗನ್ಸುತ್ತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಸಹಿತ ಕಾಂಗ್ರೆಸ್ನವರು ಜೆ ಡಿ ಎಸ್ ಅವರು ಎಲ್ಲರೂ ಕೂಡ ಇದನ್ನು ಬೆಂಬಲಿಸಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ. ಅವರು ಹೊರಗಿಂದ ಎಷ್ಟೇ ವಿರೋಧ ಮಾಡಿದರೂ ಕೂಡ ಮಾನಸಿಕವಾಗಿ ಎಲ್ಲ ಧರ್ಮದವರು ಇದನ್ನು ಪ್ರೀತಿಸಬೇಕು. ಆಯಾ ಧರ್ಮದವರಿಗೆ ತಮ್ಮ ತಮ್ಮ ಧರ್ಮದಲ್ಲಿ ನೆಮ್ಮದಿಯಿಂದ ಇರಲಿಕ್ಕೆ ಇರುವಂಥ ಒಂದು ವಾತಾವರಣವು ಇದು ಈ ಕಾಯ್ದೆ ಸೃಷ್ಟಿ ಮಾಡಿಕೊಡುತ್ತೆ. ಬಲಾತ್ಕಾರವಾಗಿ ವಂಚನೆ ಮೂಲಕ ಅಮಿಷದ ಮೂಲಕ ಮತಾಂತರ ಮಾಡುವುದನ್ನು ನಿಷೇಧಿಸುವಂಥ ಒಂದು ಕಾಯ್ದೆ ಇದು. ಈ ತಿದ್ದುಪಡಿಯನ್ನು ಸರ್ವ ಧರ್ಮದವರು ಸ್ವಾಗತಿಸಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ಸರ್ವ ಪಕ್ಷದವರು ಕೂಡ ಇದನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಬೇಕು ಅಂತ ನನಗನ್ಸುತ್ತೆ. ಯಾರಾದರೂ ರಾಜಕೀಯ ಕಾರಣಕ್ಕೆ ವಿರೋಧ ಮಾಡೋದು ಬಿಟ್ಟರೆ ಇಂಥ ಕಾಯ್ದೆ ಒಂದು ಅವಶ್ಯಕತೆ ಕರ್ನಾಟಕಕ್ಕೆ ದೇಶಕ್ಕಿದೆ. ಈ ಕಾಯ್ದೆಯನ್ನು ಹೆಮ್ಮೆಯಿಂದ ಅನುಷ್ಠಾನ ಮಾಡ್ತೇವೆ ಮತ್ತು ಈ ಕಾಯ್ದೆಯನ್ನು ಖಂಡಿತವಾಗಿ ಜಾರಿ ಮಾಡುವಂಥ ಛಲ ಮತ್ತು ಚಾಚಕ್ಯತೆ ನಮ್ಮಲ್ಲಿದೆ. ಕಳ್ಳ ಮಾರ್ಗ ಅಂದರೆ ಯಾವುದು? ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಎಲ್ಲ ಮಾಧ್ಯಮದವರು ಇದ್ದರೆ ಸಾರ್ವಜನಿಕವಾಗಿ ಸಭಾಪತಿಯವರ ಅನುಮತಿ ಕೋರಿ ಮಾಡೋದಕ್ಕೆ ಕಳ್ಳಮಾರ್ಗ ಅಂದರೆ ಅವರು ಇಲ್ಲಿವರೆಗೆ ಕಳ್ಳಮಾರ್ಗದಲ್ಲಿ ಇದ್ದದಂತೆ. ಕಳ್ಳು ಇಲ್ಲ, ಸುಳ್ಳು ಇಲ್ಲ. ರಾಜಮಾರ್ಗದಲ್ಲಿ ಮಂಡನೆ ಮಾಡಿದ್ದೇವೆ, ರಾಜಮಾರ್ಗದಲ್ಲಿ ಅನುಷ್ಠಾನ ಮಾಡ್ತೇವೆ. ಯಾರು ಬರೋದಿಲ್ಲ ಬಿಡೋದಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಬಹುಮತದ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಬಹುಮತವನ್ನು ಪಡಿತೇವೆ, ಈ ಕಾಯ್ದೆಯನ್ನು ಅನುಷ್ಠಾನ ಮಾಡ್ತೇವೆ. ಇದು ಸಾರ್ವಜನಿಕ ಹಿತಾಸಕ್ತವಾಗಿರುವಂಥ ಒಂದು ಕಾಯ್ದೆ, ಈ ಜನರಿಗೆ ನೆಮ್ಮದಿಯಿಂದ. ಇವತ್ತು ಅನೇಕ ಮಾಧ್ಯಮದಲ್ಲಿ ನಾನು ಕೂಡ ನೋಡಿದೆ ಅವರ ಸಂಪಾದಕೀಯದಲ್ಲಿ, ಎಲ್ಲರೂ ಕೂಡ ಅತ್ಯಂತ ಮುಕ್ತ ಕಂಠದಿಂದ ಇಂಥ ಒಂದು ಕಾಯ್ದೆ ಅವಶ್ಯಕತೆಗಳಿದೆ ಅಂತ ಹೇಳ್ತಾರೆ. ರಾಜ್ಯ ಜನತೆಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಈ ಕಾಯ್ದೆಯನ್ನು ತರ್ತಾ ಇದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಈ ವ್ಯವಸ್ಥೆಗಳು ಅನಿವಾರ್ಯ ಮತ್ತು ಈ ಕಾಯ್ದೆಯನ್ನು ಅನುಷ್ಠಾನ ಮಾಡ್ತೇವೆ ಬಹುಮತದಲ್ಲಿ.